ಸಿದ್ದರಾಮಯ್ಯ ವಿರುದ್ಧ ಮೂಡಾ ಕೇಸ್ನಲ್ಲಿ ಇಡಿ ಎಂಟ್ರಿ ಆಗಿದೆ ಆಲ್ರೆಡಿ. ಈಗ ಸಿದ್ದರಾಮಯ್ಯ ಆಪ್ತರ ಮನೆ ಕಚೇರಿ ಮೇಲೆ ದಾಳಿ ಮಾಡೋದಕ್ಕೆ ಸಜ್ಜಾಗ್ತಾ ಇದ್ದಾರಂತೆ ಅಧಿಕಾರಿಗಳು. ಸಿದ್ದರಾಮಯ್ಯ ಆಪ್ತ ಸಚಿವರಿಗೂ ಕಾದಿದೆಯಾ ಹಾಗಾದ್ರೆ ರೆಡ್ ಶಾಕ್ ಅಂತ. ಸ್ಪೆಷಲಿ ಭೈರತಿ ಸುರೇಶ್, ಹೆಚ್ ಸಿ ಮಹದೇವಪ್ಪ, ಜಮೀರ್ ಅಹಮದ್ ಖಾನ್ಗೆ ರೆಡ್ ಟೆನ್ಷನ್ ಕೂಡ ಶುರುವಾಗ್ಬಿಟ್ಟಿದೆ. ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಭೈರತಿ ಸುರೇಶ್, ಮಹದೇವಪ್ಪ, ಜಮೀರ್ ಅವರ ಮನೆ ಕಚೇರಿಗಳ ಮೇಲೂ ಮತ್ತು ಸಿದ್ದರಾಮಯ್ಯ ಅವರ ಆಪ್ತರ ಮನೆ ಮೇಲೆ ರೇಡ್ ಆಗುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ಶಿವಪ್ರಸಾದ್, ಮೂಡಾ ಕೇಸ್ಗೆ ಇಡಿ ಎಂಟ್ರಿ ಆಗಿದೆ, ಅದರ ಅಧ್ಯಕ್ಷರು ಭೈರತಿ ಸುರೇಶ್ ಅವರು, ಇನ್ನು ಭೈರತಿ ಸುರೇಶ್ ಅವರನ್ನ ಒಳಗೊಂಡಂತೆ ಬೇರೆ ಕಾಂಗ್ರೆಸ್ನ ಲೀಡರ್ಸ್ಗೂ ಕೂಡ ಈಗ ಭಯ, ಆತಂಕ ಮತ್ತು ದಾಳಿಯ ಭೀತಿ ಶುರುವಾಗಿದೆ. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಖಂಡಿತವಾಗಿ ಸಬ್ಬ, ಮೂಡ ಪ್ರಕರಣದ ಹಿನ್ನೆಲೆಯಲ್ಲಿ ಈಗ ರಾಜ್ಯದ ಗುಪ್ತಚರ ಇಲಾಖೆ ಸರ್ಕಾರಕ್ಕೆ ಮಾಹಿತಿಯನ್ನು ಕೊಟ್ಟಿದೆ. ಪ್ರಮುಖವಾಗಿ ಈಗ ಮೂಡ ಪ್ರಕರಣದಲ್ಲಿ ಇಡಿ ಯಾವಾಗ ಈ ಪ್ರಕರಣಕ್ಕೆ ಎಂಟ್ರಿ ಆಗಿದೆಯೋ, ಪ್ರಮುಖವಾಗಿ ಸಿದ್ದರಾಮಯ್ಯ ಆಪ್ತರ ಮೇಲೆ ಇಡಿ ದಾಳಿ ಆಗ್ತಕ್ಕಂಥ ಸಾಧ್ಯತೆ ಇದೆ, ಹಾಗಾಗಿ ತಾವು ಜಾಗರೂಕರಾಗಿರಬೇಕು ಎಂಬತಕ್ಕಂಥ ಮಾಹಿತಿಯನ್ನು ರವಾನೆ ಮಾಡಿದೆ. ಪ್ರಮುಖವಾಗಿ CM ಸಿದ್ದರಾಮಯ್ಯ ಆಪ್ತರಾಗಿರ್ತಕ್ಕಂಥ ಭೈರುತಿ ಸುರೇಶ್ ಅವರು ಇರ್ಬೋದು, ಜಮೀರ್ ಅಹಮದ್ ಖಾನ್, ಮಹದೇವಪ್ಪ ಅಷ್ಟೇ ಅಲ್ಲದೆ ಸದ್ಯ ಹಾಲಿ ಮೂಡಾ ಅಧ್ಯಕ್ಷರಾಗಿರ್ತಕ್ಕಂಥ ಮರೀಗೌಡ ಸೇರಿದಂತೆ CM ಸಿದ್ದರಾಮಯ್ಯ ಅವರ ಬಾಮೈದ ಅವರ ಮೇಲೂ ಕೂಡ ಇಡಿ ದಾಳಿ ಆಗ್ತಕ್ಕಂಥ ಸಾಧ್ಯತೆ ಇದೆ. ಜೊತೆಗೆ ಇದರ ಜೊತೆಗೆ ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಆಪ್ತರಷ್ಟೇ ಅಲ್ಲದೆ ಅಧಿಕಾರಿಗಳ ಮೇಲೂ ಕೂಡ ಇಡಿ ದಾಳಿ ಆಗ್ತಕ್ಕಂಥ ಸಾಧ್ಯತೆ ಇದೆ. ಇದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಯನ್ನು ಕೂಡ ಇಡಿ ಮಾಡಿಕೊಳ್ತಾ ಇದೆ. ಅಂದರೆ ಮೂಡ ಪ್ರಕರಣ ಸಂಬಂಧ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕೋದಿರ್ಬೋದು ಅಥವಾ ಹಣ ವರ್ಗಾವಣೆ ಆಗಿರ್ತಕ್ಕಂಥ ವಿಚಾರವನ್ನು ಕೂಡ ಈಗ ಇಡಿ ದಾಖಲು ಮಾಡಿಕೊಂಡಿರೋದ್ರಿಂದ, ಈ ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಂಡಿರೋದ್ರಿಂದ ಇಡಿ ಯಾವುದೇ ಸಂದರ್ಭದಲ್ಲಿ ಬೇಕಾದರೂ ಕೂಡ ದಾಳಿ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಈ ವಿಚಾರ ಕುರಿತಂತೆ ತಾವು ಅಲರ್ಟ್ ಆಗಿರಬೇಕು ಎಂಬತಕ್ಕಂಥ ಮಾಹಿತಿಯನ್ನು ರಾಜ್ಯದ ಗುಪ್ತಚರ ಇಲಾಖೆ ರವಾನೆ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ CM ಸಿದ್ದರಾಮಯ್ಯ ಕೂಡ ತಮ್ಮ ಆಪ್ತರಿಗೆ ಮಾಹಿತಿಯನ್ನು ನೀಡಿದ್ದು, ಈ ವಿಚಾರ ಕುರಿತಂತೆ ನಿಷ್ಪಕ್ಷಪಾತವಾದಂಥ ತನಿಖೆಗೆ ನಾವು ಮುಕ್ತವಾಗಿದ್ದೇವೆ, ಆದರೆ ಇಡಿ ಅಂತ ದಾಳಿ ನಡೆದಂಥ ಸಂದರ್ಭದಲ್ಲಿ ಸೂಕ್ತ ದಾಖಲೆಗಳನ್ನು ರವಾನೆ ಮಾಡಬೇಕು, ಎಲ್ಲೂ ಕೂಡ ಅಕ್ರಮ ಆಗಿಲ್ಲ, ಹಾಗಾಗಿ ತಾವೆಲ್ಲರೂ ಕೂಡ ಅಲರ್ಟ್ ಆಗಿರಬೇಕು ಎಂಬತಕ್ಕಂಥ ಮಾಹಿತಿಯನ್ನು ರವಾನೆ ಮಾಡಿದ್ದಾರೆ. ಸದ್ಯ ಈಗ ಇಡಿ ವಿಚಾರ ಕುರಿತಂತೆ ಪರವಿರೋಧದ ಚರ್ಚೆಗಳ ನಡುವೆಯೂ ಕೂಡ ಸಿದ್ದರಾಮಯ್ಯ ಆಪ್ತರ ನಡುವೆ ಇಡಿ ಏನಾದರೂ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಹೆಚ್ಚಿನ ಮಾಹಿತಿಯನ್ನು, ದಾಖಲೆಗಳನ್ನು ಸಂಗ್ರಹ ಮಾಡಿಸ್ತಕ್ಕಂಥ ಪ್ರಕ್ರಿಯೆ ಕೂಡ ಶುರುವಾಗುತ್ತೆ. ಈ ಸಂದರ್ಭದಲ್ಲಿ ಏನಾದರೂ ಪೂರಕವಾದಂಥ ದಾಖಲೆಗಳು ಪೂರಕವಾಗಿ ಲಭ್ಯವಾದಂಥ ಸಂದರ್ಭದಲ್ಲಿ ಸಹಜವಾಗಿ ಸಿದ್ದರಾಮಯ್ಯ ಅವರ ವಿರುದ್ಧ ತನಿಖೆಗೆ ಮತ್ತಷ್ಟು ಬಲ ಬಂದಂತಾಗುತ್ತೆ. ಆ ಕಾರಣಕ್ಕಾಗಿ ಸಿದ್ದರಾಮಯ್ಯ ಆಪ್ತರಿಂದ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಇಡಿ ಸಿದ್ದರಾಮಯ್ಯ ಅವರ ಆಪ್ತರ ಮೇಲೆ ದಾಳಿಗೆ ಕೂಡ ಸಜ್ಜಾಗಿದ್ದು, ಈ ವಿಚಾರ ಕುರಿತಂತೆ ಸದ್ಯ ಈಗ ಗುಪ್ತಚರ ಇಲಾಖೆಯಿಂದ ಮಾಹಿತಿಯನ್ನು ಸಿದ್ದರಾಮಯ್ಯ ಮತ್ತು ಸರ್ಕಾರಕ್ಕೆ ರವಾನೆ ಮಾಡಿದ್ದು, ಸಿದ್ದರಾಮಯ್ಯ ಸೇರಿದಂತೆ ಅವರ ಆಪ್ತರು ಕೂಡ ಈಗ ಈ ವಿಚಾರದಲ್ಲಿ, ಅಂದರೆ ಇಡಿ ದಾಳಿ ಮಾಡಿದ್ರೆ ಮುಂದಿನ ಕಾರ್ಯತಂತ್ರಗಳು ಹೇಗಿರಬೇಕು, ನಾವು ಯಾವ ರೀತಿ ಸನ್ನದ್ಧರಾಗಬೇಕು ಎಂಬತಕ್ಕಂಥ ವಿಚಾರ ಕುರಿತಂತೆ ಈಗ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯ ಆಪ್ತರು ಕೂಡ ಈ ವಿಚಾರ ಕುರಿತಂತೆ ಈಗ ಅಲರ್ಟ್ ಆಗಿರ್ತಕ್ಕಂಥದ್ದು ಸಭಾ. ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.